ಮೊದಲನೇ ಸುದ್ದಿ ಬೆಂಗಳೂರಿನ ಡಿ ಜೆ ಹಳ್ಳಿ ಮತ್ತು ಕೆ ಜೆ ಹಳ್ಳಿ ಗಲಭೆ ಏನಾಗಿತ್ತು ಈ ಗಲಭೆ ವಿಚಾರವಾಗಿ ಏನು ಕೇಸು ದೂರೆಲ್ಲ ದಾಖಲಾಗಿತ್ತು ಶಿವಮೊಗ್ಗ ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಎಲ್ಲ ಕಡೆ ಸಾಕಷ್ಟು ವಿವಾದ ಆಗಿತ್ತು ಸಾಕಷ್ಟು ಘರ್ಷಣೆ ಸಂಘರ್ಷ ಆಗಿತ್ತು ಕೆಲವರ ಪ್ರಾಣ ಹಾನಿಗೂ ಕೂಡ ಕಾರಣ ಆಗಿತ್ತು ಇದರಲ್ಲಿ ಸಾಕಷ್ಟು ಮಂದಿ ಅರೆಸ್ಟ್ ಆಗಿದ್ದಾರೆ ಯುವಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಅರೆಸ್ಟ್ ಆಗಿದ್ದರು ಇದೇ ವಿಚಾರ ಈಗ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಾರಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಪಕ್ಷಗಳ ಸಂಘರ್ಷಕ್ಕೆ ಇದು ಕಾರಣ ಆಗ್ತಾ ಇದೆ ಏನಪ್ಪ ಇದು ಸಂಘರ್ಷಕ್ಕೆ ಕಾರಣ ಅಂದರೆ ಏನು ಈ ಗಲಭೆ ಪ್ರಕರಣಗಳ ಅರೆಸ್ಟ್ ಆಗಿದ್ದರೂ ಅಮಾಯಕ ಯುವಕರು ಮತ್ತು ವಿದ್ಯಾರ್ಥಿಗಳ ಮೇಲಿನ ಸುಳ್ಳು ಪ್ರಕರಣವನ್ನು ಹಿಂಪಡೆಯುವಂತೆ ಕಾಂಗ್ರೆಸ್ ಶಾಸಕ ತನ್ವೀರ್ ಶೇಟ್ ಮನವಿಯನ್ನು ಪರಿಶೀಲನೆ ಮಾಡಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರೋದು ಈಗ ವಿವಾದಕ್ಕೆ ಕಾರಣ ಆಗಿದೆ ಈ ಬಗ್ಗೆ ಬಿ ಜೆ ಪಿ ಕಟುವಾಗಿ ರಿಯಾಕ್ಟ್ ಮಾಡಿದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಒಂದು ಸಮುದಾಯದ ಕೋಮು ಅಪರಾಧಿಗಳಿಗೆ ಕ್ಲೀನ್ ಚಿಟ್ ನೀಡುವ ಮೂಲಕ ಜಿಹಾದಿಗಳು ಮತ್ತು ಪಿ ಎಫ್ ಐ ಭಯೋತ್ಪಾದಕರ ತಾಳಕ್ಕೆ ತಕ್ಕಂತೆ ಕುಣಿತಾ ಇದೆ ಅಂತ ಬಿ ಜೆ ಪಿ ಆರೋಪವನ್ನು ಮಾಡಿದೆ ಜುಲೈ ಹತ್ತೊಂಬತ್ತರಂದು ಪ್ರಧಾನ ಕಾರ್ಯದರ್ಶಿ ಕಾರಾಗೃಹಗಳು ನಾಗರಿಕ ರಕ್ಷಣೆ ಮತ್ತು ಸಹಾಯಕ ಸೇವೆಗಳು ಇವರಿಗೆ ಗೃಹ ಇಲಾಖೆಗೆ ಪತ್ರವನ್ನು ಬರೆದಿದ್ದರು ಶಾಸಕ ಮತ್ತು ಮಾಜಿ ಸಚಿವ ತನ್ವೀರ್ ಶೇಟ್ ಅವರ ಒಂದು ಪತ್ರವನ್ನು ಉಲ್ಲೇಖನ ಮಾಡಿ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಪತ್ರವನ್ನು ಬರೀತಾರೆ ಬೆಂಗಳೂರಿನ ಡಿ ಹಳ್ಳಿ ಹಾಗೂ ಕೆ ಹಳ್ಳಿ ಶಿವಮೊಗ್ಗ ಹುಬ್ಬಳ್ಳಿ ಮತ್ತಿತರ ಕಡೆ ನಡೆದ ಪ್ರತಿಭಟನೆ ಗಲಭೆಗಳಿಗೆ ಸಂಬಂಧಪಟ್ಟಂತೆ ಅಮಾಯಕ ಯುವಕರು ಹಾಗೂ ವಿದ್ಯಾರ್ಥಿಗಳನ್ನು ಸುಳ್ಳು ಪ್ರಕರಣಗಳ ಅಡಿ ಬಂಧಿಸಲಾಗಿದ್ದು ಪರಿಶೀಲನೆ ನಡೆಸಿ ನಿಯಮಾನುಸಾರ ಪ್ರಕರಣವನ್ನು ಹಿಂದೆ ಎದ್ದು ಮನವಿ ಮಾಡಲಾಗಿದೆ ಈ ಸಂಬಂಧ ಪರಿಶೀಲಿಸಿದ ನಂತರ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಅಂತ ಗೃಹ ಸಚಿವರ ಪತ್ರದಲ್ಲಿ ಹೇಳಲಾಗಿತ್ತು ಸೊ ಹಾಗಿದ್ದರೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಜೊತೆಗೆ ಹುಬ್ಬಳ್ಳಿ ಶಿವಮೊಗ್ಗ ಅಲ್ಲಿ ಅರೆಸ್ಟ್ ಆದವರು ಅಮಾಯಕರ ಅನ್ನೋದು ಈಗ ಪ್ರಶ್ನೆ ಇದಕ್ಕೆ ಬಿ ಜೆ ಪಿ ಸಿಗಾಪಟ್ಟೆ ಕೌಂಟರ್ ಕೊಡ್ತಾ ಇದೆ ಬಿ ಜೆ ಪಿಯ ನಾಯಕರು ಎಲ್ಲರೂ ಕೂಡ ಸರ್ಕಾರ ವಿರುದ್ಧ ಮುಗಿಬೀಳ್ತಾ ಇದ್ದಾರೆ ಒಂದು ಕೋಮಿನ ಕಮ್ಯುನಲ್ ಅಪರಾಧಿಗಳಿಗೆ ನಮ್ಮಲ್ಲಿ ಕ್ಲೀನ್ ಚಿಟ್ ನೀಡಲಾಗುವುದು ಎಂದು ಬೋರ್ಡ್ ಹಾಕಿಕೊಂಡು ಪರಮೇಶ್ವರ್ ಅವರು ಕಾರ್ಯ ನಿರ್ವಹಿಸ್ತಾ ಇದ್ದಂತೆ ಕಾಣಿಸ್ತಾ ಇದೆ ಇದಕ್ಕಿಂತ ನಾಚಿಕೆಗೈನ ಸಂಗತಿ ಬೇರೊಂದಿದೆಯೇ ಈ ಸರ್ಕಾರ ಜಿಹಾದಿಗಳ ಪಿ ಎಫ್ ಐ ಭಯೋತ್ಪಾದಕರ ತಳಕ್ಕೆ ಕುಡಿತಾ ಇರೋದನ್ನು ಈ ಪತ್ರ ರುಜುವಾತ್ ಮಾಡಿದೆ ಜಿಹಾದಿ ಸರ್ಕಾರದ ಎಲ್ಲ ಬಗೆಯ ಹಿಂದೂ ವಿರೋಧಿ ನೀತಿ ನಿಲುವುಗಳ ವಿರುದ್ಧ ಬಿ ಜೆ ಪಿ ಹೋರಾಟ ಮುಂದುವರಿಸುತ್ತೆ ಅಂತ ರಾಜ ಬಿ ಜೆ ಪಿ ಟ್ವೀಟ್ನಲ್ಲಿ ತಿಳಿಸಿದೆ ಡಿ ಜೆ ಹಳ್ಳಿ ಮತ್ತು ಕೆಜೆಹಳ್ಳಿ ಗಲಭೆ ಗಲಭೆಯಲ್ಲಿನ ಗಲಭೆ ಕೋರರು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ದು ಅತ್ಯಂತ ಕೆಟ್ಟ ಘಟನೆಗಳಲ್ಲಿ ಒಂದು ರಾಜ್ಯದಲ್ಲಿ ಗಲಭೆ ಮತ್ತು ಹಿಂದೂ ಕಾರ್ಯಕರ್ತರ ಹತ್ಯೆಗಳಿಗೆ ಕಾರಣವಾದ ಪಿ ಎಫ್ ಐ ಗೂಂಡಾಗಳ ವಿರುದ್ಧದ ಪ್ರಕರಣವನ್ನು ಸಿದ್ದರಾಮಯ್ಯ ಅವರು ಹಿಂದೆ ಸಚಿವರಾಗಿದ್ದಾಗ ಸಿ ಎಂ ಆಗಿದ್ದಾಗ ವಾಪಸ್ಸನ್ನು ಪಡ್ಕೊಂಡಿತ್ತು ಇದೀಗ ಗಲಭೆ ಕೋರರ ಮೇಲಿನ ಪ್ರಕರಣವನ್ನು ಕೂಡ ಹಿಂಪಡೆಯೋದಕ್ಕೆ ಗೃಹ ಸಚಿವ ಪರಮೇಶ್ವರ್ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಬಿಜೆಪಿಯ ಹಿರಿಯ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಲ್ ಟ್ವೀಟ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತರ ಆಗಸ್ಟ್ನಲ್ಲಿ ಏನು ಡಿ ಜೆ ಯಲ್ಲಿ ಗಲಾಟೆ ಆಗಿತ್ತು ನಗರ ಕಾಂಗ್ರೆಸ್ ಶಾಸಕ ಆಗಿದ್ದಂಥ ಆಗ ಅಖಂಡ ಶ್ರೀನಿವಾಸಮೂರ್ತಿ ಅವರ ಮನೆ ಮೇಲೂ ಕೂಡ ದಾಳಿಯಾಗಿತ್ತು ಒಂದು ಪೋಸ್ಟ್ ವಿಚಾರವಾಗಿ ಈ ವಿಚಾರದಲ್ಲಿ ಮೂರು ಜನ ಸಾವನ್ನಪ್ಪಿದ್ರು ಸಾವನ್ನಪ್ಪಿದರು ಹೆಚ್ಚು ಮಂದಿ ಗಾಯಗೊಂಡಿದ್ದರು ಶಾಸಕರ ಮನೆಗೆ ಕಾಂಗ್ರೆಸ್ ಮನೆಗೆ ಹಾಗೂ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು ಭಸ್ಮ ಮಾಡಿದರು ಜೊತೆಗೆ ಈ ಬಿ ಜೆ ಪಿ ಸರ್ಕಾರ ಇದ್ದಾಗ ಶಿವಮೊಗ್ಗ ಮತ್ತು ಹುಬ್ಳಿಯಲ್ಲೂ ಕೂಡ ರಾಜ್ಯದ ಹಲವಾರು ಕಡೆ ಹಿಂಸಾತ್ಮಕ ಘಟನೆಗಳು ಆಗಿದ್ದು ಸೊ ಈಗ ಅಮಾಯಕರು ಮತ್ತು ವಿದ್ಯಾರ್ಥಿಗಳ ವಿರುದ್ಧದ ಕೇಸನ್ನು ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದ್ರೆ ಎಷ್ಟು ಸತ್ಯ ಈ ಬಗ್ಗೆ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಎಣ್ಣೆ ತನಿಖೆ ಇದೆ ಕೆ ಜಿ ಡಿ ಜೆ ಡಿ ಪ್ರಕರಣದಲ್ಲಿ ಹಾಗಿದ್ದರೂ ಕೂಡ ಶಾಸಕ ತನ್ವೀರ್ ಶೆಟ್ಟಿ ಹೇಗೆ ಪತ್ರ ಬರೆದರು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಬ್ಬ ಬಿ ಜೆ ಪಿ ನಾಯಕ ಈಶ್ವರಪ್ಪ ಅವರು ಕೂಡ ಮತೀಯ ಗಲಭೆಗಳಲ್ಲಿ ಭಾಗಿಯಾದವರನ್ನು ಬಿಡುಗಡೆ ಮಾಡುವ ಮೂಲಕ ದಂಗೆ ಕೋಮು ಗಲಭೆಗಳು ನಡೆಯುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಕುಮ್ಮೆಕ್ಕು ಕೊಡ್ತಾ ಇದೆ ಅಂತ ಕಿಡಿಯನ್ನು ಕಾರಿದ್ದಾರೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾಜಿ ಸಚಿವರು ಗಲಭೆಗಳಲ್ಲಿ ಎಸ್ ಡಿ ಪಿ ಐ ಹಾಗೂ ಪಿ ಎಫ್ ಐ ಕೈವಾಡ ಸಾಬೀತಾಗಿದೆ ಅಪರಾಧಿಗಳ ಕೃತ್ಯಕ್ಕೆ ವಿಡಿಯೋ ಸಾಕ್ಷ್ಯ ಇದೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರು ಸೊ ಇಂಥವ್ರನ್ನೆಲ್ಲ ಈಗ ಬಿಟ್ಟರೆ ಹೇಗೆ ಇದು ಕಾಂಗ್ರೆಸ್ ರಾಜ್ಯದ ಜನರಿಗೆ ದ್ರೋಹ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದ್ದಾರೆ ಯಾರು ಅಮಾಯಕರಿದ್ದಾರೆ ಅವ್ರನ್ನ ಬಿಟ್ಕೊಡ್ತೀವಿ ಬಿಡುವಂಥ ಕೆಲಸ ಆಗುತ್ತೆ ತಪ್ಪಿತಸ ಶಿಕ್ಷೆ ಆಗುತ್ತೆ ಅಂತ ಬಟ್ ಈ ಪ್ರಕರಣವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ವಿನಾಕಾರಣವಾಗಿ ಕಾಂಗ್ರೆಸ್ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡಂತೆ ಕಾಣಿಸ್ತಾ ಇದೆ ಡಿ ಜೆ ಎಲ್ ಮತ್ತು ಮತ್ತೆ ಕೆ ಜೆ ಎಲ್ ಗಳಭೆ ಇಡೀ ರಾಷ್ಟ್ರಾದ್ಯಂತ ಸುದ್ದಿಯಾಗಿತ್ತು ಅಖಂಡ ಶ್ರೀನಿವಾಸ್ ಆಗಿನ ಎಮ್ ಎಲ್ ಎ ಮನೆ ಮೇಲೆ ದಾಳಿಯಾಗಿತ್ತು ಬೆಂಕಿ ಇಟ್ಟಿದ್ದರು ಡಿ ಕೆ ಶಿವಕುಮಾರ್ ಅವರ ಆಪ್ತ ಸಂಪತ್ ರಾಜ್ ಈ ಪ್ರಕರಣದ ರೂವಾರಿ ಆಗಿದ್ದರು ಅನ್ನೋ ಕೂಡ ಚರ್ಚೆ ಆಗಿತ್ತು ಜೈಲು ಶಿಕ್ಷೆಗೆ ಅನುಭವಿಸಿ ಜೈಲಿಗೆ ಹೋಗಿ ಬಂದರು ಈಗ ತನ್ವೀರ್ ಶೇಟ್ ಪತ್ರ ಅಂತ ಬರೆದಿರುವಂಥ ಓಮಿಶ್ರ ಪರಮೇಶ್ವರ್ ಅಮಾಯಕರು ವಿದ್ಯಾರ್ಥಿಗಳನ್ನು ಪರಿಶೀಲನೆ ಮಾಡಿ ಬಿಡುಗಡೆ ಮಾಡಿ ಸೂಕ್ತ ಕ್ರಮವನ್ನು ಕೈಗೊಳ್ಳಿ ಅಂತ ಹೇಳಿದರೆ ಹಾಗಿದ್ರೆ ಕೇಸ್ ವಾಪಸ್ ಪಡಿತಾರ ಈಗಾಗಲೇ ಪಿ ಎಫ್ ಐ ಬ್ಯಾನ್ ಆಗಿದೆ ಪಿ ಎಫ್ ಐ ಬ್ಯಾನ್ ಮಾಡಿದಾಗ ಕಾಂಗ್ರೆಸ್ ಹೇಳ್ತಾ ಇದ್ರು ಈಗ ಈ ಒಂದು ಗಲಭೆ ಪ್ರಕರಣದಲ್ಲಿ ಹರ್ಷ ಕೊಲೆ ಆಗಿರ್ಬೋದು ಶಿವಮೊಗ್ಗ ಹುಬ್ಳಿಯಲ್ಲಿ ಏನು ಗಲಾಟೆ ಆಗಿತ್ತು ಮಿಡ್ ಅಲ್ಲಿ ಎಲ್ಲವೂ ಕೂಡ ದೊಡ್ಡ ಪ್ರಕರಣಗಳೇ ಸಣ್ಣ ಪ್ರಕರಣಗಳಲ್ಲ ಈಗಾಗಲೇ ತನಿಖೆ ಕೂಡ ನಡೀತಾ ಇದೆ ತನಿಖೆ ಆದಮೇಲೆ ಸತ್ಯಾಸತ್ಯತೆ ಬಯಲಾಗುತ್ತೆ ಅಲ್ಲಿವರೆಗೂ ಯಾಕೆ ಬಿಡಬೇಕು ಅನ್ನೋದು ಪ್ರಶ್ನೆ ಈಗಾಗಿಯೇ ಬಿ ಜೆ ಪಿಗೆ ದೊಡ್ಡ ಅಸ್ತ್ರ ಸಿಕ್ಕಂತೆ ಆಗಿದೆ ಇದು ಜಿಹಾದಿ ಸರ್ಕಾರ ಮುಸ್ಲಿಮರ ಓಲೈಕೆಗೆ ಮಾತ್ರ ಸೀಮಿತ ಆಗ್ತಾ ಇದೆಯಾ ಸಿದ್ದರಾಮಯ್ಯ ಸರ್ಕಾರ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಬಹುಸಂಖ್ಯಾತರು ಈ ಒಂದು ಕೇಸ್ಗಳ ವಿಚಾರವಾಗಿ ಆಕ್ರೋಶವನ್ನು ಅವರಾಗ್ತಾ ಇದಾರೆ ನೋಡೋಣ ಸಿದ್ದರಾಮಯ್ಯ ಸರ್ಕಾರ ಏನ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಬಿ ಜೆ ಪಿ ಅವರೇನು ಬ್ರಾಂಡ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಜಿಹಾದಿ ಸರ್ಕಾರ ಅಂತ ಇದಕ್ಕೆ ಯಾವ ತರ ಉತ್ತರವನ್ನ ಕೊಡ್ತಾರೆ ಅಂತ ನೋಡೋಣ ಎಸ್ ನಮ್ಮ